ಸರ್ ಈಗ ಎಕ್ಸ್ಪೀರಿಯನ್ಸ್ ಅಂದರೆ ಯಾವ ಥರ ಹೇಳ್ಬೇಕು ಹೇಳಿ ನೀವು? ನಮ್ಮ ಪ್ರಾಡಕ್ಟ್ ಯೂಸೇಜು ಸರ್, ನಿಮ್ಮ ಪ್ರಾಡಕ್ಟಲ್ಲಿ ಯೂಸೇಜ್ ಇದೆ, ದಮ್ಮಿದೆ, ಅರ್ಥಾಯ್ತಾ? ಅದನ್ನು ನೀಟಾಗಿ ಯಾವ ಥರ ಫಾರಮ್ನ ನೋಡಿಕೊಂಡು ಮೇಂಟೈನ್ ಮಾಡಿಕೊಂಡ್ರೆ ದಮ್ಮಿದೆ ಫಾರಮ್ ನಿಮ್ಮದ್ರಲ್ಲಿ ಇದೆ, ನಾವು ನೋಡಿದರೆ ನಮಗೆ ಫಸ್ಟ್ ಡೇ ಕೊಟ್ಟರಲ್ಲ ಫಾರಮ್ಲವನ್ನು, ಹಾಗೆ ನಮಗೆ ಭಯ ಆಗ್ಬಿಡ್ತು. ಏನೇನಾಯಿತು, ನಾವು ನೀವು ಹೇಳಿ ಪರ್ಸೆಂಟೇಜ್ ಹಾಕಿ ಹೊಡೆದ್ಬಿಟ್ರೆ, ಸಂಜೆ ಒಂದು 4 o'clock ಹೊಡೆದಿದ್ದು, 7-8 ಗಂಟೆ ಒಳಗಡೆ ಎಲ್ಲ ಈ ಥರ ಬಂದ್ಬಿಡ್ತು. ಆಮೇಲೆ ಭಯ ಆಗ್ಬಿಡ್ತು, ಏನಪ್ಪ ಈ ಥರ ಆಗ್ಬಿಡ್ತು ಅಂತ. ಆಮೇಲೆ ನಿಮಗೆ ಸರ್ಗೆ ಯಾರಿಗೋ ಫೋನ್ ಮಾಡಿ ತಿಳ್ಕೊಂಡು, ಆಮೇಲೆ ಬೆಳಗ್ಗೆನೇ ಸ್ಪ್ರೇ ಮಾಡ್ತದೆ ನೀರು ಪೂರ್ತಿ, ಬರೀ ನೀರನ್ನೇ ಸ್ಪ್ರೇ ಮಾಡ್ತದೆ. ಒಂಥರ ಭಯ ಆಗೋಯ್ತು. ಆಮೇಲೆ ಅದೇನೇ ಸೂರ್ಯನ ಬೆಳಕ್ಕೆ ನೀಟಾಗಿ ಬಂತು, ಡೆವಲಪ್ ಆಯಿತು, ಚೆನ್ನಾಗಿ ಬಂತು. ಆಮೇಲೆ ಊರು ಊರು ತಿಮ್ಮಾಪುರ, ತಾಲೂಕು ಬಂಗಾರಪೇಟೆ, ಜಿಲ್ಲೆ ಕೋಲಾರ. ಆಯಿತು, ನಿಮ್ಮ ಫೋನ್ ನಂಬರ್? ಹೆಸರು ನಾಗರಾಜ್. ಊರು? ತಿಮ್ಮಾಪುರ. ತಾಲೂಕು? ಬಂಗಾರಪೇಟೆ. ಜಿಲ್ಲೆ? ಕೋಲಾರ. ಫೋನ್ ನಂಬರು? 9449744166. ನಿಮ್ದು ಎಷ್ಟು ಎಕರೆ ಜಮೀನು ಇದೆ ಸರ್? ಒಂದು 15 ಎಕರೆ ಇದೆ ಸರ್. ಮತ್ತು ಈಗ ಎಷ್ಟು ಎಕರೆ ನೀವು ಟೊಮೊಟೋನ ಬೆಳೀತಾ ಇದ್ದೀರಾ? ಈಗ 1.5 ಎಕರೆಗೆ ಹಾಕಿದ್ದೀರಿ. ಹಾಂ, ಈಗ ನೆಕ್ಸ್ಟು ನಾಟಿ 1.5 ಎಕರೆಗೆ. ಇದಾದಮೇಲೆ ಯಾವ್ಯಾವ ಬೆಳೆ ಬೆಳೀತೀರಾ? ನಾವು ಆಲೂಗಡ್ಡೆ, ಕೋಸು. ಈಗ ಬೆಳೆದಿರೋ ಟೊಮೊಟೊ ಬೆಳೆಗೆ ಅದ ಮಾಡಿದ್ಮೇಲೆ ಏನೇನು ಇದು ಮಾಡಿದ್ದೀರಾ? ಭೂಮಿ ಅದ ಮಾಡಿಬಿಟ್ಟು ಕೊಟ್ಟಿಗೆ ಗೊಬ್ಬರ, ಹೇಳಿ, ಕೊಟ್ಟಿಗೆ ಗೊಬ್ಬರ, ಅದ್ರ ಜೊತೆಗೆ ಫರ್ಟಿಲೈಸರ್ಸು. ಫರ್ಟಿಲೈಸರ್ಸ್ ಬಂದು 10-26 ಹಿಂಡಿ, ಬೇವಿನ ಹಿಂಡಿ, ಬೇವಿನ ಹಿಂಡಿ 10 ಕ್ವಿಂಟಲ್ ಹಾಕಿದ್ದೀರಿ. ಬದ ಆದ್ಮೇಲೆ ನೀರು ಹರಿಸಿದ್ದೀರಾ? ನೀರು ಹರಿಸಿದ್ದೀರಿ. ಆಮೇಲೆ ನಾರು ತರಿಸಿ. ಎಷ್ಟು ನಾರುಗಳನ್ನು ಇದನ್ನು ಮಾಡಿದ್ದೀರ? ನಾರು 8,000 ಮಾಡಿದ್ದೀರಿ. 8,000 ನಾರು ಮಾಡಿದ್ದೀರಿ. ಓಕೆ. ಆಮೇಲೆ ಈ ಮೊದಲು ನೀವು ಬೆಳೀತಾ ಇದ್ರಲ್ಲ ಟೊಮೊಟೊ ಕೊತ್ತಿದ್ದೆ, ಸೂರ್ಯ ಅದಕ್ಕೆ ಆದ್ಮೇಲೆ ಸೂರ್ಯಶಕ್ತಿ ಹಾಕಿದ್ದೀರಲ್ಲ, ಅದರ ಅನುಭವ ಅದಕ್ಕೂ ನಿಮ್ಮ ಹಿಂದೆ ಇದಕ್ಕೂ ಈ ಇದರದ್ದು ನಿಮ್ಮ ಅನುಭವವನ್ನು ಹಂಚ್ಕೊಳ್ಳಿ ಸರ್. ಮೊದಲು ಅಂದರೆ ಈಗ ಮೊದಲು ನಾವು ಪೆಸ್ಟಿಸೈಡ್ ಜಾಸ್ತಿ ಕೊಡ್ತಾಯಿದ್ರೆ, ಫಂಗಿಸೈಡು ಪೆಸ್ಟಿಸೈಡ್ ಜಾಸ್ತಿ ಕೊಟ್ಟು ಆಗ್ತಾಯಿತ್ತು. ಇದು ಪರಮ್ಲಾವನ್ನು ಮತ್ತು ಭೂಮಿಗೆ ರೂಟ್ ಡೆವಲಪ್ ಮ್ಯಾಜಿಕ್ ಅದನ್ನು ಬಿಟ್ಟು ಆದಮೇಲೆ ಪೆಸ್ಟಿಸೈಡ್ ಕಡಿಮೆ ತಗೊಂಡ್ತಾ ಇದೆ. ಇದು ಸೂರ್ಯಶಕ್ತಿ ಬಳಕೆ ಮಾಡಿದ್ಮೇಲೆ, ಆರ್ಗಾನಿಕ್ ಬಳಕೆ ಮಾಡಿದ್ಮೇಲೆ, ಆರ್ಗಾನಿಕ್ ಫರ್ಟಿಲೈಸರ್ ಬಳಕೆ ಮಾಡಿದ್ಮೇಲೆ ಇದನ್ನ ಪೆಸ್ಟಿಸೈಡ್ ಕಡಿಮೆ ತಗೊಳ್ತಾ ಇದೆ. ಅಷ್ಟೇ ಇಂಪ್ರೂವ್ಮೆಂಟ್ ಗ್ರೋತ್ ಇದೆ ಗಿಡ ಮತ್ತೆ ಅದರ ಫಸಲು ಸಹ. ಫಸಲು ಕೂಡ ನಿಮಗೆ ಫಸಲು ಅಲ್ಲಿ ಒಳ್ಳೆ ಸೈಜ್ ಬರ್ತಾ ಇದೆಯಾ? ಬರ್ತಾ ಇದೆ. ಮೇಲೆಯಿಂದ ಗಿಡವರೆಗೂ ನಿಮ್ಗೆ ಈಗ ಒಂದು ಇದಕ್ಕೆ ಬಂದು 65 ದಿವಸ ಆಗಿದೆ. ಓಕೆ. 65 ದಿವಸದಲ್ಲಿ ತುಳಿನು ಫಸ್ಟ್ ಹೆಂಗ್ ಸ್ಟಾರ್ಟಿಂಗ್ ಇಲ್ಲಿದೆ ಇನ್ನೂ ಚೆನ್ನಾಗಿ ಬರ್ತಾ ಇದೆ. ಫಸ್ಟ್ ಗಿಡ ಅಷ್ಟೇ, ಎಲೆ ಆಗಲಿ ಹಣ್ಣೆಲೆ ಆಗಲಿ ಒಣಗೋ ಎಲೆ ಆಗಲಿ ಯಾವುದನ್ನು ರೋಗನೂ ನಿರೋಧಕ ಶಕ್ತಿ ಇದೆ. ಸೂರ್ಯಶಕ್ತಿ ಈ ಪ್ರಾಡಕ್ಟ್ನಲ್ಲಿ ರೋಗ ನಿರೋಧಕ ಶಕ್ತಿ ಇದೆ. ಓಕೆ ಓಕೆ. ರೋಗನ ಕಂಟ್ರೋಲ್ ಮಾಡುತ್ತೆ. ಅಷ್ಟೊಂದು ಜಲ್ದಿನೂ ಇದಾಗ್ತಾ ಇಲ್ಲ, ಆ ರೀತಿ ಇದೆ. ಯಾವ ಯಾವ ಸಮಯದಲ್ಲಿ ಎಷ್ಟೆಷ್ಟು ಸೂರ್ಯಶಕ್ತಿ ತಂತ್ರಜ್ಞಾನದ ಇದು ಪ್ರಾಡಕ್ಟ್ ಅನ್ನು ಬಳಸಿದ್ದೀರಿ? ಅದನ್ನು ಸರ್ ನಾಟಿ ಮಾಡಿದ್ಮೇಲೆ 20 ದಿವಸಗಳ ನಂತರ ರೂಟ್ ಮ್ಯಾಜಿಕ್ ರೂಟ್ ಅನ್ನೋ ಭೂಮಿಗೆ ಡ್ರಿಪ್ಪಲ್ಲಿ ಬಿಟ್ಟಿದ್ದೀರಿ, ಡ್ರಿಂಕ್ ಮಾಡಿದ್ದೀರಿ ನಾರಿಗೆ. ಆದ ತಕ್ಷಣ 5 ದಿವಸಗಳಾದಮೇಲೆ ಪರಮ್ಲಾ ಒನ್ ಅನ್ನೋದನ್ನು ಇನ್ನು 300 ಲೀಟ್ರ್ಗೆ 1 kg, 1.5 kg ಹಾಕಿ ಅದ್ರ ಜೊತೆಗೆ ಕ್ರಿಯಾ ಮತ್ತು SR85 ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದ್ದೀವಿ. ಅದರ ಆದ ನಂತರ ಫಂಗಿಸೈಡನ್ನು ನಾವು ಸೊಳ್ಳೆ ಮತ್ತು ರಂಗೋಲಿ ಲಂಗೋವಿಗೆ ಕಾನ್ಫಿಡರನ್ನು ಇನ್ನೊಂದು ಅರಸಿನ ಹೊಡೆದಿದ್ರು, ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಹೊಡೆದ್ರು. ಆಮೇಲೆ ಆದಮೇಲೆ ಫಾರ್ಮುಲಾ 2 ಹೊಡೆದ್ವಿ. ಫಾರ್ಮುಲಾ 2 ಆದಮೇಲೆ ರೆಡಮಿಲ್ ಗೋಲ್ಡು, ಆಮೇಲೆ ಕೊರಾಜಿನ್ನು, ಅದಕ್ಕೆ ನೀಮ್ ಆಯಿಲು ಹಾಕ್ಕೊಂಡು ಒಂದು ಸ್ಪ್ರೇ ಮಾಡಿದ್ವಿ. ಅದ ನಂತರ ಫಾರ್ಮುಲಾ 1 ಮೊನ್ನೆ ಸ್ಪ್ರೇ ಮಾಡಿದ್ದೀವಿ. ಅದರಲ್ಲಿ ಸೆಂಟ್ರ್ ಗ್ಯಾಪಲ್ಲಿ ತಿರುಗಿನೂ ಇದು ಬಯರ್ ಅವ್ರದ್ದು ಮೆಲೋಡಿನೂ ಕಿಲ್ಟು ಊಜಿಗೆ, ಈ ಊಜಿ ಅಂತ ಕಾಯಿ ಮೇಲೆ ಹೊಡಿ, ಊಜಿನ ಹೊಡೆದಲ್ಲ ಅದು ಮಾರ್ಕೆಟಲ್ಲಿ ಅದೇ ಚುಕ್ಕೆ ಬಿತ್ಕೊಂಡಿರುತ್ತೆ, ಮಾರ್ಕೆಟಲ್ಲಿ ಹೋಗೋದೇ ಇಲ್ಲ ಕಾಯಿ. ಅದನ್ನೊಂದು ಸ್ಪ್ರೇ ಮಾಡಿದ್ದೀರಿ, ಅದನ್ನು ನೀಮ್ ಹಾಕ್ಕೊಂಡು ಅದ್ರ ಜೊತೆಯಲ್ಲಿ ಸ್ಪ್ರೇ ಮಾಡಿದ್ದೀರಿ.
ಈಗ ಪರಂಬಲ ಊಜಿ ಹೇಳಿದ್ರಲ್ಲ ಇದು ಅದು ನಿಮ್ಮ ಹಳೆ ಪದ್ಧತಿ ಮಾಡ್ತಾ ಇದಕ್ಕಿಂತ ಈ ಪದ್ಧತಿಯಲ್ಲಿ ಕಮ್ಮಿ ಇದೆಯಲ್ಲ ಈ ಸೀಸನ್ ಅಲ್ಲಿ ಕಡಿಮೆ ಇದೆ ಇಲ್ಲಾಂದಿದ್ರೆ ನಾಲ್ಕೈದು ಟೈಮ್ ಹೊಡಿಬೇಕಾಗಿತ್ತು ಓಕೆ ಕಡಿಮೆ ಇದೆ ಸೂರ್ಯಶಕ್ತಿ ಪ್ರಾಡಕ್ಟ್ ಆದ್ಮೇಲೆ ಕಮ್ಮಿ ಆಗಿದೆ ಆಮೇಲೆ ಹುಳನೂ ಅಷ್ಟೇ ಈಗ ಕೊರಾಜಿನ್ ಒಂದು ಕೂಟ ಕೊಟ್ಟಿದ್ರಷ್ಟೇ ಹುಳ ಕಾಣ್ತಾ ಇಲ್ಲ ಓಕೆ ಕಾಣ್ತಾ ಇಲ್ಲ ಕಾಣ್ತಾ ಇಲ್ಲ ಆ ರೀತಿ ರಂಗೋಲಿನ ಅಷ್ಟೇ ಕಂಟ್ರೋಲ್ ಆಗಿದೆ ಒಂದು ಕೂಟ ಕೊಟ್ಟಿದೆ ರಂಗೋಲಿಗೆ ಆ ರೀತಿ ಆಗಿದೆ ಈ ನೆಕ್ಸ್ಟ್ ಈಗ ನೆಕ್ಸ್ಟ್ ಟೈಮು ಪೇಮೆಂಟ್ ತಿರುಗಿ ಫರ್ಟಿಲೈಸರ್ಸು ನಾವು ಯಾವುದೇ ಫರ್ಟಿಲೈಸರ್ನ ಉಪಯೋಗಿಸಿಲ್ಲ ಈಗ ನೀವು ಹಿಂದೆ ಫರ್ಟಿಲೈಸರ್ ಉಪಯೋಗಿಸಿ ಮತ್ತೆ ಫಂಗಿಸೈಡ್ಸ್ ಪೆಸ್ಟಿಸೈಡ್ಸ್ ಎಲ್ಲ ಉಪಯೋಗಿಸ್ತಾ ಇದ್ರಿ ಈ ಇದಕ್ಕೆ ಈಗ ನೀವು ಸೂರ್ಯಶಕ್ತಿ ಬೆಳೆಸಿದ್ದೀರಾ ಸೂರ್ಯಶಕ್ತಿ ಪ್ರಾಡಕ್ಟ್ ಹಾಕಿ ಮಾಡಿದ್ದೀರಾ ಆ ಇದಕ್ಕೆ ವ್ಯತ್ಯಾಸ ನೀವು ಹೇಳಿದ್ರಿ ತುಂಬ ಚೆಂದ ಬರ್ತಾ ಇದೆ ಅಂದ್ರೆ ಹಾಗೆ ಕಾಸ್ಟ್ ವೈಸ್ ಅಂದ್ರೆ ನಿಮ್ಮ ಖರ್ಚಿನ ವೆಚ್ಚಗಳು ಹಳೆ ಪದ್ಧತಿಯಲ್ಲಿ ಜಾಸ್ತಿ ಇತ್ತ ಈ ಪದ್ಧತಿಯಲ್ಲಿ ಕಡಿಮೆ ಇದೆ ಫಿಫ್ಟಿ ಪರ್ಸೆಂಟ್ ಸೇವ್ ಮಾಡ್ಬೋದು ಸರ್ ಓಕೆ ಅದೇ ತರ ನಿಮಗೆ ಬೆಳೆನೂ ಒಳ್ಳೆ ಬೆಳವಳಿಗೆ ಚೆನ್ನಾಗಿದೆ ಆಗಿದೆ ಈಗ ಅನುಭವದ ಮೇಲೆ ಈಗ ಬಂದಿರೋ ಬೆಳೆ ಯಾವಾಗ ಗ್ರೋತ್ ಇರುತ್ತೋ ಈಲ್ಡ್ ಪರ್ಸೆಂಟೇಜ್ ಬಂದೇ ಬರುತ್ತೆ ಒಂದ 30-40% 50% ವರೆಗೂ ಜಾಸ್ತಿ ಇದೆಯಾ 50% ಕಡೆ ಗೊತ್ತಾಗುತ್ತೆ ಇವಾಗಂತೂ ನಿಮ್ಮ ಅನುಭವದಲ್ಲಿ ಒಂದು 40% ಇದೆ ಈಗೇನಂದ್ರೆ ಗ್ರೋತ್ ಎಷ್ಟಿರುತ್ತೋ ಕ್ವಾಲಿಟಿನೂ ಬರುತ್ತೆ ಕಾಯಿ ಎಲ್ಲಿ ಹಸಿರೆಲೆ ಯಾವಾಗ ಚೆನ್ನಾಗಿ ಬರುತ್ತೋ ಗ್ರೋತ್ ಹೋಗ್ತಾ ಇತ್ತೋ ಆಗ ಕ್ವಾಲಿಟಿ ಬರುತ್ತೆ ಕಾಯಿ ಹಸಿರೆಲೆ ಯಾವಾಗ ಹೋಗಲಿಲ್ಲ ರೋಗ ಬಂದು ಎಲ್ಲ ಮುದಿಸ್ಕೊಂಡ್ಬಿಡುತ್ತೋ ಆಗ ಕ್ವಾಲಿಟಿ ಬರೋದಿಲ್ಲ ಮಾರ್ಕೆಟ್ ಅಲ್ಲಿ ಪಿಕ್ ಮಾಡಕ್ ಆಗಲ್ಲ ಅದನ್ನ ಸೊ ನಿಮ್ ಪ್ರಕಾರ 40% ಈಲ್ಡ್ ಜಾಸ್ತಿ ಆಗಿದೆ ಆಗಿದೆ ಕಾಸ್ಟ್ ಕಮ್ಮಿ ಆಗಿದೆ ಮತ್ತೆ ಕ್ವಾಲಿಟಿನೂ ಚೆನ್ನಾಗಿದೆ ಮತ್ತು ಈ ನಿಮ್ಮ ಈ ಸೂರ್ಯಶಕ್ತಿ ತಂತ್ರಜ್ಞಾನ ಬೆಳೆಸಿದ ನಿಮ್ಮ ಎಲ್ಲಾ ಜಿಲ್ಲೆಯ ನಿಮ್ಮ ರೈತ ಬಾಂಧವರಿಗೆ ಹೇಳಲು ಏನು ಇಚ್ಛೆ ಪಡ್ತೀರಿ ಸರ್ ಮಾಡ್ಬೋದು ಎಲ್ಲರೂ ಮಾಡ್ಬೋದು ಧೈರ್ಯವಾಗಿ ಮಾಡ್ಬೋದು ನಮ್ಗೆ ಅಗ್ರಿಕಲ್ಚರ್ ಆಫೀಸರ್ ಬಂದು ಏನಪ್ಪ ಏನು ಆಗ್ಲಿ ಪ್ರಾಬ್ಲಮ್ ಆದ್ರೆ ನೀವು ಕೇಳಬಾರ್ದು ಅಂತ ಸೈನ್ ಹಾಕ್ಸ್ಕೊಂಡ್ರು ಓಕೆ ಏನ್ ಹೇಳಿ ಅದು ಆಗ್ಲಿ ಬಿಡಿ ಸರ್ ನೋಡೋಣ ಅಂತ ಹೇಳಿ ನಾವು ಸೈನ್ ಹಾಕಿದ್ರು ಓಕೆ ಇದನ್ನು ಎಲ್ಲಾ ರೈತರು ಹೇಳ್ಬೋದು ಎಲ್ಲಾ ರೈತರು ಹೇಳ್ಬೋದು ಹಾಗೂ ತೋಟಗಾರಿಕೆ ಮತ್ತೆ ಕೃಷಿ ಇಲಾಖೆ ಅಧಿಕಾರಿಗಳಿಗೂ ಸಹ ಹೇಳ್ಬೋದು ನಿಮ್ಮ ಪಂಚಾಯತಿ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಯವರಿಗೂ ಸಹ ನೀವು ಹೇಳಲು ಇಚ್ಛೆ ಇರ್ತೀವಿ ರಾಜಾರೋಷವಾಗಿ ಹೇಳ್ಬೋದು ಸರ್ ಏನು ತೊಂದರೆನೇ ಇಲ್ಲ ಈ ಪ್ರಾಡಕ್ಟ್ ಇಂದ ಕ್ರಾಪ್ ಗಂತೂ ಫೈಲೋರ್ ಆಗುವಂತ ಕ್ರಾಪ್ ಇಲ್ಲ 100% ಕ್ರಾಪ್ ಆಗಿದೆ ನೀವು ನಿಮ್ಮ ಬೆಳೆದಿರುವ ಇದನ್ನ ಸೈಜು ಮತ್ತೆ ಇದನ್ನ ತೋಟದೊಳಗೆ ಹೋಗಿ ನೋಡುವ ನೋಡೋಣ ಬನ್ನಿ ನಾಗರಾಜ್ ಅವರೇ ಹೇಳಿ ಸರ್ ಈಗ ನಿಮ್ಮ ಜಮೀನಲ್ಲಿ ನಮ್ಮ ಸೂರ್ಯಶಕ್ತಿ ಪ್ರಾಡಕ್ಟ್ ಇಂದ ಬೆಳೆದಿರೋ ಬೆಳೆ ಅಲ್ವಾ ಇದು ಟೊಮೊಟೊ ಹೇಗಿದೆ ಅಂತ ತೋರಿಸಿತ್ತಪ್ಪ ಅದನ್ನೆಲ್ಲ ನೋಡಿ ಸರ್ ನೋಡಿ ಸರ್ ಇದು ಹಣ್ಣು ಈಗ ಕಾಯಿ ಬಂದಿರೋದು ನೋಡಿ ಸರ್ ಇದು ಹೆಲ್ತಿಯಾಗಿ ಒಳ್ಳೆ ಶೇಪ್ ಬಂದಿದೆ ಮತ್ತೆ ಹಾಗೆ ಎಲ್ಲ ಹೂವನ್ನು ಡ್ರಾಪ್ ಆಗದೆ ಕಾಯಿ ಕಚ್ಕೊಂಡಿದೆ ಇದೆಲ್ಲ ಓಕೆ ನೀವು ರಸಗೊಬ್ಬರಗಳ ಉಪಯೋಗಿಸಿ ಹಿಂದೆ ನೀವು ರಸಗೊಬ್ಬರ ಉಪಯೋಗಿಸ್ತಾ ಇದ್ರಲ್ಲ ಅದಕ್ಕಿಂತ ಒಳ್ಳೆ ಸೈಜ್ ಬಂದಿದೆ ಇದು ಒಳ್ಳೆ ಸೈಜ್ ಬಂದಿದೆ ಒಳ್ಳೆ ಕ್ವಾಲಿಟಿನೂ ಇದೆ ಕಲರ್ ಇದೆ ಇದರಿಂದ ನಿಮಗೆ ಇದು ಈ ಗೊಬ್ಬರ ಉಪಯೋಗಿಸಿ ನೀವು ಕೆಮಿಕಲ್ ಗೊಬ್ಬರ ಉಪಯೋಗಿಸಿ ಮಾಡ್ತಾ ಇದಕ್ಕಿಂತ ಈ ನಮ್ಮ ರಸ ಇದು ಆರ್ಗ್ಯಾನಿಕ್ ಸೂರ್ಯಶಕ್ತಿ ಉಪಯೋಗಿಸಿದ ಮೇಲೆ ಕ್ರಾಪ್ ಲಾಸ್ ಎಷ್ಟಾಗಿದೆ ಅದಕ್ಕೂ ಇದಕ್ಕೆ ಲಾಸ್ ಇಲ್ಲ ಸರ್ 100% ಕ್ರಾಪ್ ಇದೆ ಓಕೆ ಈಗ ಆಗನ ಲಾಸ್ ಆಗ್ತಾ ಇತ್ತು ಈ ಹಣ್ಣು ಇತ್ತಲ್ಲ ಹಣ್ಣೆಲ್ಲೇ ಬರ್ತಾ ಇತ್ತು ಆಮೇಲೆ ಚುಕ್ಕೆ ರೋಗ ಬರ್ತಾ ಇತ್ತು ಕೆಳಗಡೆಯಿಂದ ಹಣ್ಣು ಬಂದ್ಬಿಡ್ತಾ ಇತ್ತು ಗೊಬ್ಬರ ಎಷ್ಟು ಕೆಳಗಡೆ ಫರ್ಟಿಲೈಸರ್ ಕೊಡ್ತಿರೋ ಅವಾಗ ಗೊಬ್ಬರ ಬಂದ್ಬಿಡ್ತೈತೆ ಹಣ್ಣೆಲ್ಲೇ ಬರ್ತಾ ಈಗ ಆ ಥರದ್ದು ಕಾಯಿಲೆನೇ ಇಲ್ಲ ಹಣ್ಣೆಲ್ಲೇ ಬರ್ತಾನೆ ಇಲ್ಲ ಸೂರ್ಯಶಕ್ತಿನಿಂದ ಲಾಭದಾಯಕನ ವರ್ತನೂ ಲಾಸ್ ಇಲ್ಲ ನೋಡಿ ಸರ್ ಗ್ರೋತ್ ನೋಡಿ ಇದು ಹಣ್ಣು ಅಷ್ಟೇ ಕ್ಲೀನ್ ಆಗಿ ಕಾಯಿ ಅಷ್ಟೇ ಅಷ್ಟೇ ಗಟ್ಟಿ ಇದೆ ರೋಗ ಇಲ್ಲ ಗಟ್ಟಿ ಇದೆ ಸಂಪೂರ್ಣವಾಗಿ ಆರ್ಗ್ಯಾನಿಕ್ ಉಪಯೋಗಿಸಿರುವ ಸೂರ್ಯಶಕ್ತಿ ಗೊಬ್ಬರ ಸೂರ್ಯಶಕ್ತಿ ಆರ್ಗ್ಯಾನಿಕ್ ಇದು ಉಪಯೋಗಿಸಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಇಲ್ಲಿ ನೋಡಿ ನೋಡಿ ಸರ್ ಇದು ಸೈಜು ಫ್ಯಾಂಟಾಸ್ಟಿಕ್ ನೋಡಿ ಇದು ಇದ ಹತ್ರ ಒಂದೊಂದು ಒಂದು ಬಂದು ಏನೋ ಒಂದು 200 ಗ್ರಾಮ್ ಬರಲ್ವಾ
ಸರ್ ಇನ್ನು ಬರುತ್ತೆ ಸರ್ 200 ಗ್ರಾಂ ಬರುತ್ತೆ ಬರುತ್ತೆ ಮತ್ತೆ ನೀವು ಇದು ಕಲರ್ ಬಗ್ಗೆ ಹೇಳಿದ್ರಲ್ಲ ಕಲರ್ ಏನಂದ್ರೆ ಇದು ಇದು ಚೇಂಜಸ್ ಆಗುತ್ತೆ ಏನಂದ್ರೆ ಇದು ಪರಮಲ ಒಂದಿದೆ ನೋಡಿ ಅದು ಒಡೆದಿದ 3 ದಿವಸಕ್ಕೆ ಗೋಲ್ಡನ್ ಕಲರ್ ಬರುತ್ತೆ ಓಕೆ ಇದೇನ ಹೇಳಿ ಅದು ಸಿಸ್ಟಮ್ಯಾಟಿಕ್ ಹಾಗೆ ಅದು ಇದು ಆರೋಗ್ಯ ಆರೋಗ್ಯವಾಗಿ ಇಂಡಿಕೇಟ್ ಮಾಡೋದು ಅದು ಆಗುತ್ತೆ ಸರ್ ಆಗುತ್ತೆ ಅದು ಲೈಟ್ ಗ್ರೀನ್ ಇರಬೇಕು ಡಾರ್ಕ್ ಗ್ರೀನ್ ಇದ್ರೆ ಫೋಟೋ ಸಿಂಥೆಸಿಸ್ ಎಲ್ಲ ಕರೆಕ್ಟ್ ಆಗಿ ಆಗ್ತಿಲ್ಲ ಅಂತ ಇದು ಡಾರ್ಕ್ ಲೈಟ್ ಗ್ರೀನ್ ಇರೋದ್ರಿಂದ ನಮ್ಮದು ಗಿಡ ಹೆಲ್ತಿ ಇದೆ ಅಂತ ಹೆಲ್ತಿ ಆಗಿದೆ ಅಂತ ಸುಳಿನು ಅಷ್ಟೇ ಸರ್ ಸುಳಿನು ಅಷ್ಟೇ ಯಾವುದು ಡ್ರಾಪ್ ಆಗ್ತಾ ಇಲ್ಲ ಸುಳಿನು ಬೆಳ್ಕೊಂಡ್ ಬರ್ತಾನೆ ಇದೆ ಎಷ್ಟು ಹೈಟ್ ಬರ್ತಾ ಇದೆಯೋ ಅಷ್ಟು ಬರ್ತಾ ಇದೆ ಅದು ಹೂವ ಕೂಡ ಒಂದು ಡ್ರಾಪ್ ಆಗ್ತಿಲ್ಲ ನೋಡಿ ಸರ್ ಇದು ಈ ಸ್ಟೇಜ್ ಅಲ್ಲಿ ಹಣ್ಣು ಕಾಯಿ ನೋಡಿ ನೀಟಾಗಿ ಇದು ಮಾಡ್ಕೊಂಡಿದೆ ರೇಟ್ ಇದೆ ಈಗ ಸರ್ ಈಗ ಕೆಜಿಗೆ 10 ರೂಪಾಯಿ ಇದೆ ಸರ್ ಓ ಪರವಾಗಿಲ್ಲ ಈಗ ಕೆಜಿಗೆ ಅಂದ್ರೆ ನಿಮಗೆ 150 ರೂಪಾಯಿ 150 ರೂಪಾಯಿ ಬಾಕ್ಸ್ ಸೋ ಈ ನಿಮ್ಮ ಇದಕ್ಕೆ ರೈತರಿಗೆ ಟೊಮೆಟೊ ಕೋಲಾರ ಜಿಲ್ಲೆ ಎಲ್ಲರಿಗೂ ಗೊತ್ತು ಟೊಮೆಟೊ ರೇಟ್ ಗ್ಯಾಂಬ್ಲಿಂಗ್ ಇದ್ದಂಗೆ ಈ ನಮ್ಮ ಪ್ರಾಡಕ್ಟ್ ಬಂದಾಗಿಂದ ನಿಮಗೆ ನೀವು ಬೆಳೆದ ಇದಕ್ಕೆ ಖರ್ಚು ಮಾಡಿರೋ ಮೊತ್ತಕ್ಕಿಂತ ಲಾಭದಾಯಕ ಆಗಂತ ಈಗ ಇವತ್ತಿನ ರೇಟ್ಗೆ ಲಾಭದಾಯಕ ಇವತ್ತಿನ ರೇಟ್ಗೂ ಲಾಭದಾಯಕನೇ ಇದೆ ಸರ್ ಇವತ್ತಿನ ರೇಟ್ಗೂನು ಲಾಭದಾಯಕ ಇದೆ ಈಗ ಏನು ಸರ್ ಇನ್ನು 10 ಡೇಸ್ ಬಿಡಬೇಕು ಸರ್ ತೋಟದಲ್ಲಿ ಬಂದ್ರೆ ಆಗ ಹಣ್ಣು ಕಾಣುತ್ತೆ ಕಾಯಿ ಹೌದು ಹೌದು ಇದೆಲ್ಲ ಕಾಯಿ ಆಗ್ಬಿಟ್ಟಿರುತ್ತೆ ಪಿಂದೆ ಗಿಂದೆ ಎಲ್ಲ ಆಗ ಚೆನ್ನಾಗಿ ಕಾಣುತ್ತೆ ಇದೆಲ್ಲ ನೋಡಿ ಸರ್ 6 ಫೀಟ್ ಆಲ್ಮೋಸ್ಟ್ ಆಲ್ 6 ಫೀಟ್ ಕವರ್ ಆಗುತ್ತೆ ಕ್ಲೀನಾಗಿ ಕಟ್ಬೇಕು ಇದೆಲ್ಲ ಕಟ್ಬೇಕು ಸರ್ ನಡೆಯಿಂದ ಗಿಡ ಕಟ್ಬೇಕು ಹೇಳಿದಿರಿ ಕ್ಲೀನಾಗಿ ಟೈಟ್ ಮಾಡಿದ್ರೆ 6 ಫೀಟ್ ಆಲ್ಮೋಸ್ಟ್ ಇನ್ನೊಂದು ಸರಿ ಇಲ್ಲಿ ಬರುತ್ತೆ ಇಲ್ಲಿ ಬಂದ್ಬಿಡುತ್ತೆ ಅಲ್ಲಿಂದ ಇಲ್ಲ ಅಷ್ಟೇ ಅದು ಅಷ್ಟೇ ಅಷ್ಟಿಗೆ ಆಗೋದು ಅಷ್ಟು ಬೆಳೆದ್ರೆ ಇಲ್ಲ ಅದು ಬರುತ್ತೆ ಸರ್ ಅವನು ಅದು ಕೆಳಗಡೆ ಗೊಬ್ಬರ ಕೊಟ್ಟಿರ್ತೇವಲ್ಲ ಸರ್ ಗಿಡ ಹೊಟ್ಟೋಗುತ್ತೆ ಇದು 2 ಮಂತ್ಸ್ ಬರೋದು ಅದು 1 ಮಂತ್ ಬರುತ್ತೆ ಆತರ ಅಷ್ಟೇ ಸೋ ನಿಮಗೆ 2 ತಿಂಗಳು ಇದೆ ಇನ್ನ 1 ತಿಂಗಳು ಅಷ್ಟು ಈಲ್ಡ್ ಹೆಚ್ಚುವರಿ ಸಿಗುತ್ತೆ ಹೆಚ್ಚುವರಿ ಸಿಗುತ್ತೆ ಸರ್ ಅದು ಯಾಕಂದ್ರೆ ಅದು ಕೆಳಗಡೆ ಅನ್ನೆಲೆ ಬಂದ್ಬಿಡುತ್ತೆ ಕೆಳಗಡೆಯಿಂದ ಗಿಡ ಫೇಲ್ಯೂರ್ ಆಗುತ್ತೆ ಮೇಲೆ ಬರ್ತಾ ಇರುತ್ತೆ ಇದು ಕೆಳಗಡೆಯಿಂದನು ಒಂದೇ ಸರಿಯಾಗಿದೆ ನಾವು ಬೇರೆ ಪ್ರಾಡಕ್ಟ್ ಉಪಯೋಗಿಸ ಅಲ್ಲ ವೆರಿ ಗುಡ್ ನಾವು ಇದೇ ಮಾದರಿಯಲ್ಲಿ ಮಾಡ್ಕೊಂಡು ಹೋಗ್ತೀವಿ ಏನ ಹೇಳಿ ಅದೇ ಅದೇ ನಮಗೇನು ಇದರಿಂದ ಲಾಸ್ ಇಲ್ಲ ಲಾಭನೇ ಇದೆ ಲಾಭದಾಯಕನೇ ಇದೆ ಆರೋಗ್ಯಯುತ ಗಿಡ ಇದೆ ಎಲ್ಲಾನು ಇದೆ ಇಷ್ಟು ವರ್ಷ ನಿಮ್ಮ ಅನುಭವ ಇದೆ ಎಷ್ಟು ವರ್ಷ ಅನುಭವ ನಿಮ್ಮ ಇದ್ದರೆ ಸರ್ ಒಂದು 20 ವರ್ಷದ ಅನುಭವ ಅನುಭವ 20 ವರ್ಷದ ಅನುಭವದಲ್ಲಿ ಇದು ಮೊತ್ತ ಬದಲ ಬಾರಿಗೆ ಈ ಪ್ರಾಡಕ್ಟ್ ಮುಗಿದ ನಿಮಗೆ ಅನುಕೂಲ ಆಗಿದೆ ಅನುಕೂಲನೇ ಇದೆ ಇದನ್ನೆಲ್ಲ ನೀವು ಕೋಲಾರ ಜಿಲ್ಲೆ ರೈತ ಬಾಂಧವರಿಗೆ ಹಂಚಿಕೊಳ್ಳಲು ಇಷ್ಟಪಡ್ತೀರಾ ಮಾರ್ಗದರ್ಶನ ಕೊಡ್ತೀರಿ ಅವರು ಸಹ ರೈತರೆ ಅವರು ಸಹ ಮುಂದೆ ಈ ಪ್ರಾಡಕ್ಟ್ ಅನ್ನು ಉಪಯೋಗಿಸಿದ್ರೆ ಲಾಭದಾಯಕ ಆಗ್ಬೇಕು ನಮ್ಮಲ್ಲಿ ರೈತರು ಹೆಂಗ್ ಗೊತ್ತಾ ಸರ್ ಅವ್ರಿಗೆ ಇಮಿಡಿಯೇಟ್ಲಿ ಆಕ್ಷನ್ ಆಗ್ಬಿಡ್ಬೇಕು ಈಗ ನಮ್ಗೆ ಫಸ್ಟ್ ಡೇ ಆಗ್ತಲ್ಲ ಮರಮ್ಲ ಹೊಡೆದ್ರು ನೋಡಿ ಅದು ಬೇರೆ ಯಾರಾದ್ರೂ ಬೇರೆ ಹೊರಾಗಿದ್ರೆ ಅಲ್ಲೋಲ ಕುಲ್ಲೋಲ ಆಗ್ಬಿಡ್ತಾ ಇದ್ರು ಆದ್ರೆ ನಾವು ಅದು ಸಜೆಷನ್ ತಗೊಂಡು ಬೆಳಿಗ್ಗೆನೆ ನಾನು ಒಂದ್ಸಲ ಸ್ಪ್ರೇ ಮಾಡ್ತೇನೆ ನೀರು ಒಂದ್ 500 ಲೀಟರ್ ನೀರು ಹೌದೌದು 1000 ಲೀಟರ್ ನೀರು ಸ್ಪ್ರೇ ಮಾಡ್ತದೆ ನಮ್ಗೆ ಇದ್ರಲ್ಲಿ ಅನ್ಕೋ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಅದೇ ಅದೇ ಅದರಿಂದ ನೋಡಿ ಇದು ನಿಂಗ್ ಮಾಡಿದ್ರೆ ಹೆಂಗ್ ಸರ್ ಹೋಗುತ್ತೆ ಹೌದು ಕಂಪ್ಲೀಟ್ ಪ್ರಾಯೋಗಿಕವಾಗಿ ಮೊದಲೇ ಬೆಳೆ ಎಲ್ಲಾ ರೈತರಿಗು ನಮ್ಮ ಸಿಬ್ಬಂದಿ ಬಂದ್ಬಿಟ್ಟು ಅವರಿಗೆ ಒಂದ್ಸಲ ಕೊಟ್ಟ ಅಂದ್ರೆ ನಿಮ್ಗೆ ಅನುಕೂಲ ಆಯ್ತಾ ನೀವೇ ಅದನ್ನ 4 ಜನಕ್ಕೆ ಹೇಳೋ ಗಪ್ಪಂತ ಆರ್ಗಾನಿಕ್ ಬರಕ್ ಆಗಲ್ಲ ಹೌದು ದಿನೇ 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 ಆರ್ಗಾನಿಕ್ ಬರ್ಬೇಕು ಹೌದೌದು ಯಾವ್ದೇ ಆಗ್ಲಿ ಈಗ ನೀವು ಮೊದಲು ಕೊಟ್ಟಿಗೆ ಇದು ತಿಪ್ಪೆ ಗೊಬ್ಬರ ಉಪಯೋಗಿಸ್ತಾ ಇದ್ರಿ ರಾಸಾಯನಿಕ ಗೊಬ್ಬರ ಉಪಯೋಗಿಸ್ತಾ ಇದ್ರ ಇಲ್ಲ ಇವಾಗ ರಾಸಾಯನಿಕ ಗೊಬ್ಬರ ಮಾಡಿ ನಮ್ಮ ಕೆಟ್ಟೋಗಿದೆ ಭೂಮಿ ಅದನ್ನ ಇದು ಮಾಡ್ಬೇಕಾಗತ್ತೆ ಅವಾಯ್ಡ್ ಮಾಡ್ಬೇಕು ಅವಾಯ್ಡ್ ಮಾಡ್ಲೇಬೇಕು ಮಾಡಿಲ್ಲ ಅಂದ್ರೆ ಭೂಮಿ ಉಳಿಯಲ್ಲ ಏನ್ ಸರ್ ಹೌದೌದು ಭೂಮಿ ಉಳಿಯೋದಿಲ್ಲ ನಾವು ಭೂಮಿಗೆ ಏನ್ ಹಾಕಿದಿರೋ ಅಷ್ಟೇ ಸರ್ ಇದು ರಾಸಾಯನಿಕ ಗೊಬ್ಬರಗಳು ಆಮೇಲೆ ನಾವು ಹಾಕಕ್ಕೆ ಹೋಗಿಲ್ಲ ಹೌದು ಭೂಮಿ ಫಲವತ್ತ ಇದೊಂದು ಇಲ್ಲ ಅಂದ್ರೆ ಇದುವರೆಗೂ ಒಂದು 4 ಬ್ಯಾಗನ್ನ ಬಿಡ್ಬೇಕಾಗಿತ್ತು ರಾಸಾಯನಿಕ ಗೊಬ್ಬರಗಳು ನಾವು ಏನೂ ಬಿಟ್ಟಿಲ್ಲ ಸುರೇಶ್ ಅವರು ನೀವು ಹೌದು ಸರ್ ಯಾವ ಊರು ಇದು ಇದು ಯಲವಳ್ಳಿ ಬಂಗಾರಪೇಟೆ ತಾಲೂಕು ದೊಡ್ಡ ಯಲವಳ್ಳಿ ದೊಡ್ಡ ಯಲವಳ್ಳಿ ಅಂತಲ್ಲ ಈಗ ನೀವು ಟೊಮೆಟೊ
ಹಿಂದಿನ ಪದ್ಧತಿ ಅಂದ್ರೆ ರಸಗೊಬ್ಬರಗಳನ್ನ ಹಾಕಿ ಬೆಳೆಸಿರೋ ತಾನೆ ಇದು. ಹೌದು, ನೀರು ಎಲ್ಲ ಎಲ್ಲಾ ವ್ಯವಸ್ಥೆ ಏನ್ ಮಾಡಿದ್ರು ಹಳೆ ಪದ್ಧತಿಯಲ್ಲಿ ಮಾಡಿದಿರಾ. ಹೌದು, ಈಗ ನಮ್ ಜೊತೆ ನೀವು ಬಂದಿದ್ರಿ ತಿಮ್ಮಾಪುರ, ತಿಮ್ಮಾಪುರಕ್ಕೆ ಬಂದಿದ್ರಿ. ಅಲ್ಲಿ ನಾಗರಾಜ್ ಅನ್ನೋ ರೈತರು ಸೂರ್ಯಶಕ್ತಿ ಆರ್ಗಾನಿಕ್ ಗೊಬ್ಬರವನ್ನು ಉಪಯೋಗಿಸಿ ಬೆಳೆದಿರೋ ಬೆಳೆಯನ್ನು ಸಹ ನೋಡಿದಿರಲ್ಲ. ಹೌದು, ಇದನ್ನ ಅದನ್ನ ಎರಡನ್ನು ನೋಡಿದ್ದೀನಿ ನಾನು. ನಿಮ್ಮ ಅನುಭವದ ಪ್ರಕಾರ ಯಾವ ಚೆನ್ನಾಗಿದೆ ಇಲ್ಲಿ ಏನಾಗಿದೆ ಅಂತಂದ್ರೆ, ನಾವು ಸುಮಾರು ವರ್ಷಗಳಿಂದಾನು ಟೊಮೆಟೊ ಬೆಳಿತಾನೆ ಬಂದಿದ್ದೀವಿ. ಆದರೂ ಇಲ್ಲಿ ಈಗ ನಮಗೆ ಫರ್ಟಿಲೈಸರ್ಸ್ ಮೇಲೆ ತುಂಬ ಡಿಪೆಂಡ್ ಆಗಿ, ಪೆಸ್ಟಿಸೈಡ್ಸು ಫರ್ಟಿಲೈಸರ್ಸು ಇವೆಲ್ಲ ತುಂಬ ಡಿಪೆಂಡ್ ಆಗಿರೋದ್ರಿಂದ ಲಾಂಗ್ ಟರ್ಮ್ ಕ್ರಾಪ್ ಅಂತೂ ಬರೋದಿಲ್ಲ. ಇದೇನಿದ್ರು ಮ್ಯಾಕ್ಸಿಮಮ್ ನಮಗೆ ಒಂದು ಒಂದೂವರೆ ತಿಂಗಳ ಒಳಗಡೆ ಇದೆಲ್ಲ ಮುಗಿಯುತ್ತೆ. ಆಮೇಲೆ ಎರಡನೇ ಸ್ಟೇಜ್ ಕ್ರಾಪ್ ಎಲ್ಲಾನು ಡೆವಲಪ್ ಆಗೋದೇ ಇಲ್ಲ. ಈಗ ಅಲ್ಲಿನ ಪರಿಸ್ಥಿತಿ ನಾವು ನೋಡ್ತಿದ್ರೆ ಅದು ಈಗ ಸುಳಿ ಎಲ್ಲ ಚೆನ್ನಾಗಿ ಬರ್ತಾ ಇದೆ, ಕುಳಿ ಎಲ್ಲ ಚೆನ್ನಾಗಿ ಬರ್ತಾ ಇದೆ. ಆಮೇಲೆ ಪ್ಯಾರಟ್ ಗ್ರೀನ್ ಒಂದು ಕಲರ್ ಬಂದಿದೆ, ಯಾವುದು ಸೂರ್ಯಶಕ್ತಿ ಇದ್ರಿಂದ ಅದು ಬಳಸಿರೋದು ತುಂಬ ಉಪಯುಕ್ತ ಆಗಿದೆ, ಅದು ತುಂಬ ವ್ಯತ್ಯಾಸನೂ ಇದೆ. ಹಂಗಾಗಿ ಅದು ಒಂಚೂರು ಒಂದು ಮೂರು ತಿಂಗಳು ಎರಡೂವರೆ ತಿಂಗಳು ಮೂರು ತಿಂಗಳು ಕ್ರಾಪ್ ಬರುವಂತ ಚಾನ್ಸಸ್ ಇದೆ. ಈಗ ಫಸ್ಟ್ ಬಳಸಿರೋದ್ರಿಂದ ಇನ್ನು ಎಲ್ಲಿವರೆಗೂ ಕೊನೆಗೆ ಬರುತ್ತೆ ಅಂತ ಕಾದ್ ನೋಡಿದ್ರು. ಹೌದು, ಈಗ ನಾವಿಲ್ಲೆಲ್ಲ ಬೆಳೆದಿದ್ದೀವಲ್ವಾ, ಇದ್ರಲ್ಲಿ ಏನಾಗಿದೆ ಫರ್ಟಿಲೈಸರ್ಸ್ ಎಲ್ಲ ತುಂಬಾ ಬಳಸಿರೋದ್ರಿಂದ ಲ್ಯಾಂಡ್ ಫಿಲ್ಟ್ ಪ್ರಾಬ್ಲಮ್ ಆಗಿದೆ. ನಾವೇನಾಗಿದೆ ಈಗ ಸುಮಾರು ಒಂದು ಏಳು ಎಂಟು ಸಾವಿರ ನಾರು ನಾಟಿ ಮಾಡಿದ್ದೀವಿ, ಅದರಲ್ಲಿ ಈಗಿನ ಪರಿಸ್ಥಿತಿ ನೋಡಿದ್ರೆ ಈಗ ಹತ್ರ ಹತ್ರ ಒಂದು ಸಾವಿರ ನಾರೇ ಡ್ಯಾಮೇಜ್ ಆಗೋ ಲಕ್ಷಣಗಳಿದೆ ನಾರಲ್ಲೇ, ಈ ಗಿಡದಲ್ಲೇ. ಆ ಗಿಡದಲ್ಲಿ ಬಂದಿರತಕ್ಕಂಥ ಫಸಲೂ ಅಷ್ಟೇ, ಮಾರ್ಕೆಟ್ಗೆ ಹೋಗೋಕ್ಕೆ ಅಷ್ಟೊಂದು ಕ್ವಾಲಿಟಿ ಇಲ್ಲ, ಕ್ವಾಲಿಟಿ ಇಲ್ಲ, ಅದೆಲ್ಲಾನು ವೇಸ್ಟೇಜ್. ಹೌದು, ಸೊ ಆ ಸೂರ್ಯಶಕ್ತಿ ಸೂರ್ಯಶಕ್ತಿ ಬೆಳೆದಿರೋದನ್ನ ನಾನು ಗಮನಿಸಿದ್ದೀನಿ. ಗಿಡ ಯಾವಾಗ ಫಾರ್ವರ್ಡ್ ಗ್ರೀನ್ ಇದೆ ಸದ್ಯಕ್ಕೆ, ಕಾಯಿನೂ ತುಂಬಾ ಕ್ವಾಲಿಟಿ ಇದೆ, ಶೈನಿಂಗ್ ಇದೆ. ಹಂಗಾಗಿ ಮಾರ್ಕೆಟ್ ಅಲ್ಲಿ ರೇಟು ಹೋಗ್ಬೋದು, ಮತ್ತೆ ಲಾಂಗ್ ಟರ್ಮ್ ಅದು ಕ್ರಾಪ್ ನಮ್ ಕೈಗೆ ಸಿಗ್ಬೋದು ಅಂತ ಒಂದು ಹೋಪ್ ಇಟ್ಕೊಂಡಿದೀವಿ. ಇರೋ ಪರಿಸ್ಥಿತಿ ಇನ್ನೊಂದ್ ಹತ್ತು ದಿನದಲ್ಲಿ ಅದರ ಇದೆಲ್ಲ ಬರುತ್ತೆ ನಿಮಗೆ. ಹೌದು, ಇನ್ನೊಂದ್ ಹತ್ತು ದಿವಸದಲ್ಲಿ ಸ್ಯಾಂಪಲ್ ಆಗುತ್ತೆ. ಇನ್ನ ನಿಮ್ಮ ಇವಾಗ ನಿಮ್ದು ಇನ್ನೊಂದ್ ಹತ್ತು ದಿನದಲ್ಲಿ ನಿಮ್ದೆಲ್ಲ ಕಂಪ್ಲೀಟ್ ಕ್ರಾಪೆ ಮುಗಿದತೆ. ಇದು ಹದಿನೈದು ಇಲ್ಲ, ಇದು ಜೂನ್ ಜುಲೈ ಫಿಫ್ಟೀನ್ತ್ ವರೆಗೂ ಈಗ ಸ್ಯಾಂಪಲ್ ಆಗಿದೆ. ಆಗಸ್ಟ್ ಎಂಡ್ ವರೆಗೂ ಬರುತ್ತೆ, ಆಗಸ್ಟ್ ಎಂಡ್ ವರೆಗೂ ಬರ್ಬೋದು ಅಂತ ಒಂದು ಹೋಪ್ ಇಟ್ಕೊಂಡಿದೀವಿ. ಈಗ ಇರೋಂತ ವಾತಾವರಣ ನೋಡಿ, ಬಂದಾಗ ಏನಿಲ್ಲ ಅಂದ್ರೂ ನಿಮಗೆ ನಿಮ್ಮ ಒಂದು ಮನಸ್ಸಿಗೆ ಅಂದಾಜು ಈ ಕ್ರಾಪ್ ಗಿಂತ ಆ ಕ್ರಾಪ್ ಒಂದು 80% ಹೆಚ್ಚಿಗೆ ಬಂದಿಲ್ವಾ? ಡೆಫಿನೆಟ್ ಆಗಿದೆ, ಡೆಫಿನೆಟ್ ಆಗಿ. ಸೊ 80% ಹೆಚ್ಚಿಗೆ ಬಂದಿರೋದ್ರಿಂದ ನಿಮ್ಗೆ ಆ ರೈತ ನಿಮಗಿಂತ ಅಧಿಕವಾಗಿ ಉತ್ತಮವಾಗಿರ್ತಾರೆ, ಉತ್ತಮವಾಗಿರ್ತಾರೆ. ಖರ್ಚು ಕಡಿಮೆ ಆಗಿದೆ, ಇಲ್ಲಿನಷ್ಟು ಖರ್ಚು ಏನಲ್ಲ ಆಗಿಲ್ಲ. ಸೊ ನಿಮಗೆ ನಿಮ್ಮ ಮನಸ್ಸಿಗೆ ಅವ್ರದ ಬೆಳೆ ನೋಡಿ ಮುಂದೆ ಅವರು ಉಪಯೋಗಿಸಬಹುದು. ರೈತರು ಇವತ್ತು ಆ ವಾತಾವರಣಕ್ಕೆ ಹೋದ್ರೇನೆ ನಮ್ಮ ಭೂಮಿನೂ ಫಲವತ್ತತೆ ಉಳಿಯುತ್ತೆ, ನಮಗೂ ಖರ್ಚು ಕಡಿಮೆ ಆಗುತ್ತೆ, ಕ್ವಾಲಿಟಿ ಇರುತ್ತೆ. ಈಗ ನೋಡ್ರಿ, ಒಂದ್ ತಿಂಗಳು ಒಂದೂವರೆ ತಿಂಗಳು ಕ್ರಾಪ್ ಮುಗೀತು ಅಂದ್ಕೊಳ್ಳಿ, ಈ ರೇಟ್ ಸಿಕ್ಲಿಲ್ಲ ಅಂತಂದ್ರೆ ಅಲ್ಲಿಗೆ ನಮ್ದೆಲ್ಲಾನು ಹೋಯ್ತು, ಏನು ಹಣ ಕೈ ಸಿಗಲ್ಲ. ಅದೇ ಒಂದು ಎರಡೂವರೆ ತಿಂಗಳು ಮೂರು ತಿಂಗಳು ಲಾಂಗ್ ಟರ್ಮ್ ಬಂದ್ರೆ ಯಾವ್ದೋ ಒಂದ್ ಟೈಮಲ್ಲಿ ಒಂದಷ್ಟು ರೇಟ್ ಸಿಗೋ ಚಾನ್ಸಸ್. ಇವಾಗ ನಮ್ಮ ಉದ್ದೇಶನು ಸೂರ್ಯಶಕ್ತಿ ಕಂಪನಿಯ ಉದ್ದೇಶನು ಸಹ ನಮ್ಮ ರಾಜ್ಯ ಭಾರತ ದೇಶದ ಎಲ್ಲಾ ರೈತಾಪಿತಾಪಿಗಳಿಗೆ ಅವ್ರು ನೊಂದಿರೋದು ನೋಡಿ ಇದನ್ನ ನಾವು ಹಲವಾರು ತರ ಉಪಯೋಗಗಳೆಲ್ಲ ಮಾಡಿ ನಾವು ಎಷ್ಟೋ ಖರ್ಚು ಮಾಡಿ ಇದನ್ನ ತಂದಿರೋ ಪ್ರಾಡಕ್ಟನ್ನ ಈ ಇದನ್ನ ನಮ್ಮ ಪ್ರಧಾನಮಂತ್ರಿಗಳು ಸಹ ಒಪ್ಕೊಂಡಿದ್ದಾರೆ ಹಾಗೂ ಅದಕ್ಕೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಇದನ್ನ ನಾವು ಈಗಾಗಲೇ ದಾಳಂಬರಿ, ಹೊಗೆ ಸೊಪ್ಪು, ಕಬ್ಬು, ಭತ್ತ ಎಲ್ಲಾ ಪ್ರಾಡಕ್ಟ್ಗಳನ್ನು ಅತ್ಯುತ್ತಮವಾಗಿ ಬೆಳೆದು ರೈತರು ಅಧಿಕವಾಗಿ ಲಾಭ ಪಡೀತಾ ಇದ್ದಾರೆ. ಅದನ್ನು ನಿಮಗೆ ವೆಬ್ಸೈಟ್ ಅಲ್ಲಿ ಇದೆ, ನೋಡಬಹುದು ನಮ್ಮ ವೆಬ್ಸೈಟ್ ಅಲ್ಲಿ. ಆ ಇದನ್ನ ಗುಜರಾತ್ ಅಲ್ಲಿ ಇದು ಮಹಾ ಅಂದ್ರೆ ನಿಮ್ಗೆ 5 ಅಡಿ ಬರುತ್ತೆ ಕಬ್ಬು, ಇಲ್ಲ ಇಲ್ಲಿನ ಒಂದು 6 ಅಡಿ ಬರುತ್ತೆ ಅಲ್ಲಿ ಸೈಜು, ಮತ್ತೆ 8 ಅಡಿ ಸಕ್ಕರೆ ಅಂಶ ಹೆಚ್ಚಿಗೆ ಬಂದಿದೆ. ಸೊ ಅಲ್ಲಿನ ರೈತರು ಅಂತೂ ಬಹಳ ಸಂತೋಷವಾಗಿದ್ದಾರೆ. ಇಲ್ಲ ಈಗಲೂ ಅಷ್ಟೇ, ನಾವು ಇಲ್ಲಿಗೆ ಈ ಕ್ರಾಪ್ ನಾವು ಮಾಡಿರೋದು ಅಲ್ಲಿ ನೋಡ್ತಿರೋದು ಎರಡು ಕಡೆಯಿಂದ ನೋಡ್ತಿದ್ದೀನಿ ನಾನು. ಈಗ ನೋಡ್ರಿ, ಈಗ ಕೆರೆ ಮಣ್ಣು ಕೂಡ ಹೊಡೆದಿದ್ದೀವಿ, ಇದಕ್ಕೆ ಹೊಸ ಕೆರೆ ಮಣ್ಣು ಹೊಡೆದು ಹೆಚ್ಚಾಗಿದೆ. ಏನು ನಾರು ನಾಟಿ ಮಾಡೋಷ್ಟೊತ್ತಿಗೆನೆ ನಮ್ಗೆ 8,000 ನಾರಿಗೆ ಹತ್ರ ಹತ್ರ ಒಂದು 1.5 ಲಕ್ಷ 2 ಲಕ್ಷನೇ ಖರ್ಚಾಗಿದೆ. ಏನೋ ನಾರು ಭೂಮಿ ನಾಟಿ ಮಾಡೋಷ್ಟೊತ್ತಿಗೆ ಹಂಗಾಗಿ ಖರ್ಚು ಜಾಸ್ತಿ ಆಗಿದೆ. ಆದ್ರೂ ಈಗ ವಿಲ್ಟ್ ಹೋಗೋದಂತೂ ತಡಿಲಿಕ್ಕೆ ಆಗ್ಲಿಲ್ಲ.
ಈಗ ಅಲ್ಲಿಂದ ನೋಡಿದ್ರೆ ನಮಗೆ ಸಂತೋಷ ಆಗಿದೆ. ನಾವು ನೋಡ್ತಾ ಇದ್ದೀರಿ, ನಿಮಗೆ ನಮ್ಮ ಕಣ್ಣಿಗೆ ಎದುರಿಗೆ ಕಾಣಿಸ್ತಾ ಇದೆ. ನಿಮ್ಮ ಜಮೀನಲ್ಲಿ ಹಲವಾರು ತರವಾದ ಗಿಡಕ್ಕೆ ರೋಗ ಮತ್ತೆ ಇದು ಆಲ್ರೆಡಿ ಬೆಳೆದು ಒಂದೇ ಯೂನಿಫಾರ್ಮ್ ಗಿಡ ಬಂದಿಲ್ಲ. ಹಾಗೂ ಇದು ನಿಮ್ಗೆ ನಿಮ್ ಪ್ರಕಾರ ಇದು ಎರಡು ಲೇಯರ್ ಬರ್ಬೋದು ಅಷ್ಟೇ. ಇದು ಏನು ಗಿಡ ನಿಂತಿದೆ, ಇದು ಎಂಡ್ ಆಯ್ತು, ಎಂಡ್ ಅಷ್ಟೇ. ಸೂರ್ಯಶಕ್ತಿ ಪ್ರಾಡಕ್ಟ್ ಬೆಳೆಸಿರುವ ನಾಗರಾಜ್ ರೈತರು ಅವ್ರು ಹೇಳ್ತಾರೆ ಅತ್ಯುತ್ತಮವಾಗಿ ಬರ್ತಾ ಇದೆ. ಹಾಗೂ ನಾಲ್ಕು ಫಾರ್ಮ್, ನಾಲ್ಕು ಲೇಯರ್ ಬರ್ತಾ ಇದೆ. ಸೊ ಅಂದ್ರೆ ಅವರಿಗೆ ಆಲ್ಮೋಸ್ಟ್ ನಿಮ್ಗೆ ಒಂದೂವರೆ ತಿಂಗಳು ಬಂದ್ರೆ ಅವ್ರಿಗೆ ಮೂರು ತಿಂಗಳು ಬರ್ಬೋದು ಅಂತ ನಾವು ಹೋಗ್ತಿದ್ದೀರಾ. ಸೊ ಆ ಒಂದು ಪ್ರಾಡಕ್ಟ್ ನೋಡಿದ್ಮೇಲೆ ಮುಂದೆ ನಿಮಗೆ ನಮ್ಮ ಪ್ರಾಡಕ್ಟ್ ಉಪಯೋಗಿಸಲು ನಿಮ್ಗೆ ಚಿಂತೆ ಇದೆಯಾ? ಖಂಡಿತ ಇಲ್ಲ, ಬಳಸಬಹುದು. ಅದು ಭೂಮಿನ ಆರೋಗ್ಯವಾಗಿರುತ್ತೆ, ದುಡ್ಡು ಉಳಿಯುತ್ತೆ, ಕ್ರಾಪ್ ಬರುತ್ತೆ. ಖಂಡಿತ ನಾವು ಬಂಗಾರಪೇಟೆ ಇರುವ ನಿಮ್ಮ ಸ್ನೇಹಿತರಿಗೆ ಹಾಗೂ ರೈತಾಪತಿಗಳಿಗೆಲ್ಲಾನು ಇದನ್ನ ಬಗ್ಗೆ ಮನವರಿಕೆ ಮಾಡ್ಕೊಡ್ತೀವಿ. ನಮ್ಮ ವಿಜ್ಞಾನಿಗಳು ಹಾಗೂ ನಮ್ಮ ಸಿಬ್ಬಂದಿ ಬಂದು ನಿಮಗೆ ಯಾವ ರೀತಿ ಅದನ್ನ ಉಪಯೋಗಿಸಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾರೆ. ಖರ್ಚು ಸಹ ನಿಮಗೆ ಫರ್ಟಿಲೈಸರ್ ನ ಇದು ಕಂಪ್ಲೀಟ್ 80% ಆರ್ಗ್ಯಾನಿಕ್. ಖಂಡಿತ ಸೈಜು ಎಲ್ಲ ನೀವು ನೋಡಿದ್ದೀರಿ. ಸೊ ಇದನ್ನ ನಮ್ಮ ಒಂದು ಹೇಳೋದಕ್ಕಿಂತ ನೀವು ನಮ್ಮ ಪ್ರಾಡಕ್ಟನ್ನು ಖರೀದಿ ಮಾಡಿ ಬೆಳೆಸಿ ಅದರ ಬಗ್ಗೆ ನಿಖರವಾದ ಮಾಹಿತಿಯನ್ನು ನಿಮ್ಮ ಇದನ್ನು ಮುಂದಿನ ಇದಕ್ಕೆ ನಮಗೆ ಖಂಡಿತ ಬಳಸ್ತೀವಿ ಸರ್. ನಮ್ಮ ಫ್ರೆಂಡ್ಸ್ಗೂ ಹೇಳ್ತೀವಿ, ಯಾಕೆಂದರೆ ಅನುಕೂಲ ಇದೆ ಅಂದಾಗ ಅದನ್ನು ಯಾಕೆ ಬಳಸ್ಕೋಬೇಕು? ರೈತರಿಗೆ ಅನುಕೂಲ, ಖರ್ಚು ಕಮ್ಮಿ ಇರಬೇಕು, ಅಧಿಕ ಜಾಸ್ತಿ ಭೂಮಿ ಫಲವತ್ತಾಗಿರುತ್ತೆ. ವೆರಿ ಇಂಪಾರ್ಟೆಂಟ್, ನಾವು ಭೂಮಿನ ಕಾಪಾಡೋದೇ ಬಿಗ್ ಚಾಲೆಂಜಿಂಗ್. ಫರ್ಟಿಲೈಸರ್ಸ್ ಆಗಿರೋದ್ರಿಂದ ಸೂರ್ಯಶಕ್ತಿ ಬಂದ್ಬಿಟ್ಟು ನಿಮ್ಮ ತಾಂತ್ರಿಕ ಇದ್ರದೆಲ್ಲ ನಮ್ಮ ಇದ್ರದೆಲ್ಲ ನಿಮ್ಗೆ ವೆಬ್ಸೈಟಲ್ಲಿ ಯೂಟ್ಯೂಬಲ್ಲಿ ಎಲ್ಲ ಕಡೆ ಸಿಗುತ್ತೆ. ನಿಮಗೇನೇ ಮಾಹಿತಿ ಬೇಕಾದ್ರೂ ನಮ್ಮ ಅಧಿಕೃತ ಇವರ ರಜನೀಶ್ ಅಂತ ಒಬ್ಬರು ನಾವು ಇಲ್ಲಿ ನೇಮಕ ಮಾಡಿದ್ದೀರಿ, ಸಿವಿಲ್ ಇಂಜಿನಿಯರ್ ಅವರು. ಅಗ್ರಿಕಲ್ಚರ್ ಬಗ್ಗೆ ಅವ್ರಿಗೂ ಉತ್ತಮವಾದ ಇದಿದೆ. ಅವ್ರು ಕೇಳ್ದ ಅಂದರೆ ನಮ್ಮ ಕಂಪ್ನಿ ಬಗ್ಗೆ ಎಲ್ಲ ನಿಮಗೆ ತಿಳುವಳಿಕೆ ಕೊಡ್ತಾರೆ. ಖಂಡಿತ ಸರ್, ಬಳಸ್ತೀವಿ. ಇದನ್ನು ನೀವು ಬಳಸ್ತೀವಿ ಮಾಡಿ ಇದರ ಉಪಯೋಗವನ್ನು ಇತರೆ ನಿಮ್ಮ ಜಿಲ್ಲಾ ರೈತರಿಗೆ ಖಂಡಿತ ಹೇಳೋಣ ಸರ್, ತಿಳಿಸ್ತೀವಿ. ಬಹಳ ಸಂತೋಷ ನಿಮ್ಮ ಜೊತೆ ಮಾತಾಡಿದ್ದಕ್ಕೆ. ನಮ್ಮ ಸೂರ್ಯಶಕ್ತಿ ಇದು ಮೋಸ್ಟ್ ತೊಲ್ಲಿ ಇರುತ್ತೆ, ಒಂಚೂರು ಒಳಗಡೆ ಸೂರ್ಯಶಕ್ತಿ ಬೇರೆ ಏನೋ ಕ್ರಾಪ್ ಪ್ರಾಡಕ್ಟ್ ಸೂರ್ಯಶಕ್ತಿ ಆರ್ಗ್ಯಾನಿಕ್ ಇದು ಇದಾಗಿ ಬೆಳೆಸಿ ಪ್ರಾಡಕ್ಟ್ ಉಪಯೋಗಿಸಿ ನಾಗರಾಜಯ್ಯ ಅವರು ಬೆಳೆದಿರೋ ಜಮೀನಲ್ಲಿರುವ ಟೊಮೊಟೊ ಇದು ಅಂಬರೀಷ್ ಅವರು ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ಬೆಳೆದಿರುವ ಟೊಮೊಟೊ ಒಂದೇ ಇದರಲ್ಲಿ ಸೀಸನಲ್ಲಿ ಬಂದಿರೋದು. ಇದರ ವೈಟ್ 140 ಗ್ರಾಮ್ ಇದೆ. ಇದು ಇಲ್ಲ ಇದು ಬರುತ್ತೆ, ಆದರೆ ಇದರಲ್ಲಿ ನೀರಿನ ಅಂಶ ತುಂಬ ಚೆನ್ನಾಗಿದೆ. ಎಲ್ಲ ಇಲ್ಲಿರೋ ನೀವು ರೈತರಿಗೆ ನೀವು ಹೇಳಬೇಕು, ನಾವಲ್ಲ. ಇದನ್ನು ಕಟ್ ಮಾಡಿ ತೋರಿಸಿ ಎರಡು. ನಿಮ್ಮ ಇದಕ್ಕೆ ಅಲ್ಲ ಸುಮ್ನೆ ಒಂದಿದನ್ನ ನಾವಿದನ್ನ ಅಲ್ಲಲ್ಲ ಇದನ್ನ ನೋಡಿದ್ರಲ್ಲ ಕ್ರಾಪ್ ಇದೆ ಅವ್ರು ಹೇಳಿದ್ರು. ಇಲ್ಲ ಅದರಲ್ಲಿ ಅವರು ನಮ್ಮ ಸುರೇಶ್ ಅವರು ಎಕ್ಸ್ಪ್ಲೈನ್ ಮಾಡಿದ್ರು ಅದರಲ್ಲಿ ಎಷ್ಟು ವೇಸ್ಟೇಜ್ ಆಗಿದೆ, ಎಷ್ಟು ಇದಿದೆ ಅಲ್ಲಿ. ಸ್ವಲ್ಪ ಡ್ಯಾಮೇಜ್ ಅಲ್ಲಿ ವೇಸ್ಟೇಜ್ ಇಲ್ಲ ನಿಮಗೆ, ಅಲ್ಲಿ 2% ಇದೆ, ಇಲ್ಲಿ 20% ಇದೆ. ಇದನ್ನೆಲ್ಲ ನೋಡಿ, ನಮ್ದೇನು ಇದ್ರಲ್ಲಿ ಬಲ್ಲಂತ ಆಗ್ಲಿ ವ್ಯತ್ಯಾಸ ಗೊತ್ತಾಗ್ಬೇಕು. ಆಕ್ಚುಲಿ ಇವಾಗ ನಿಮ್ಮ ಆರ್ಗ್ಯಾನಿಕ್ ಐಟಮ್ಸ್ ಎಲ್ಲ ಒಂದ್ ವೇಳೆ ಅಲ್ಲಿ ಬಳಸಲಿಲ್ಲ ಅಂದಿದ್ರೆ ಖಂಡಿತ ಆ ಕ್ರಾಪ್ ಅಷ್ಟು ಬರ್ತಾ ಇರ್ಲಿಲ್ಲ. ಯಾಕೆಂದ್ರೆ ನಾನು ಹಳೇ ಇದ್ರಿಂದ ನಮ್ ಬಾಂಬೆ ಇದ್ರೆ ನಾನು ನೋಡಿರೋದೆ ಅಲ್ಲಿ ಏನಾಗುತ್ತೆ, ಯಾವ ತರ ಔಟ್ಪುಟ್ ಬರುತ್ತೆ ಅಂತೆಲ್ಲ ಗಮನಿಸಿರೋದೆ. ಬಟ್ ನಾನು ನಮ್ಮ ಹುಡುಗಾಗ ನಮ್ ರಜಿಸ್ಟ್ ಹೇಳಿ ಹೇಳಿನೆ ಇವ್ ಬದಲಾಯಿಸ್ತಾ ಹೋಗಿದ್ದು ಕೂಡ ಅಷ್ಟೊತ್ ನೀವು ಸಿಕ್ಕಿದ್ದೀರಾ, ಹಂಗಾಗಿ ಅನುಕೂಲ ಆಗಿದೆ ಎಲ್ಲರಿಗೂ. ಅನುಕೂಲ ಎಲ್ರಿಗೂ. ಈಗ 15 ದಿನದ ಹಿಂದೆ ಏನ್ ಅದೇನ್ ಕ್ರಾಪ್ ಏನ್ ಮನ್ಸಿಗೆ ಬಂದಿಲ್ಲ ಅಂತ ಅದನ್ನ ನಾವು ಕೆಳಗಡೆ ಕೇಳಿ ಇವ್ರೆಷ್ಟು ದಿವಸ ಅದ್ರ ಮೇಲೆ ಅದೇ 15-20 ದಿವಸದ ಮೇಲೆ ಆಗಿರ್ಬೇಕು.
ಅದರಲ್ಲಿ ಅವ್ರಿಗೆ ನಾವು ತಾಂತ್ರಿಕ ತಿಂಗಳು ಇನ್ನು ಆಗಿಲ್ಲ ಆಯ್ತು ಗೊಬ್ಬರ ಎಲ್ಲ ಬಿಡಬೇಡ ಅಂತ ಇವರಿಗೆ ಅವರೇ ಬಿಡಿದ್ರು ಈಗ ನಾವು ಸಿಎನ್ ಬಿಡಬೇಕು ಸರ್ ಇದಕ್ಕೆ ಇದನ್ನೆಲ್ಲ ಇಲ್ಲ ಅವ್ರಿಗೆ ಗೊತ್ತಿಲ್ಲ ಇವ್ರಿಗೆ ಗೊತ್ತಿಲ್ಲ ತಾಂತ್ರಿಕವಾಗಿ ಅವರು ಸೈಂಟಿಸ್ಟ್ ಇದ್ದಾರೆ ಅವ್ರು ಹೇಳ್ತಾರೆ ನಿಮ್ಗೆ ಇಲ್ಲ ಅಲ್ಲಿ ಮಣ್ಣು ನೋಡ್ದಿರೋದ್ರಿಂದ ಇದೆಲ್ಲ ಆಗಿ ಕಾಯಿ ಕ್ವಾಲಿಟಿನೂ ಬರ್ತವೆ ಬಟ್ ಗಿಡ ಡ್ಯಾಮೇಜ್ ಆಗಿದೆಲ್ಲ ಅದು ಹೋಯ್ತು ಒಂದ್ ಸಾವಿರ ಗಿಡ ಸಿಗ್ತಾವಲ್ಲ ಸ್ವಲ್ಪ ಹೆಚ್ಚು ಕಮ್ಮಿಗೆ ಸಾವಿರ ಗಿಡ ಸಿಕ್ತು ನಾನು ಅದೇ ಹೇಳ್ದು ಈ ಟ್ರಾನ್ಸ್ಪೋರ್ಟೇಶನ್ ಲಾಂಗ್ ಹೋಗೋದೆಲ್ಲ ಇವನೇ ನೋಡೋದ ಈ ಟೊಳ್ಳಿತ್ತಂದ್ರೆ ಮೂರ್ ದಿವಸವರೆಗೂ ಅದು ಸಿಂಕ್ ಆಗ್ಬಿಡುತ್ತೆ ಕಾಯಿ ಅಂತ ಇದು ಫರ್ಟಿಲೈಸರ್ಸ್ ಎಲ್ಲ ಹಾಕಿ ಬೆಳೆದಿರ್ತಕ್ಕಂಥದ್ದು ಕಾಯಿ ಹಣ್ಣೆಲ್ಲೂ ಒಂಚೂರು ಟೊಳ್ಳು ಬರುತ್ತೆ ಲಾಂಗ್ ಟ್ರಾನ್ಸ್ಪೋರ್ಟೇಷನ್ಗೆಲ್ಲೂ ಇದು ಅನುಕೂಲ ಇರೋಲ್ಲ ಮಾರ್ಕೆಟಲ್ಲೂ ರೇಟ್ನಲ್ಲೂ ವ್ಯತ್ಯಾಸ ಇರುತ್ತೆ ಈ ಟೊಳ್ಳಿಲ್ಲದೆ ಇದು ಈ ಥರ ಟೊಳ್ಳಿಲ್ಲದೆ ಆಗಿದೆ ಅಂದರೆ ಆರ್ಗ್ಯಾನಿಕ್ ಬಳಸಿರೋದು ಸೂರ್ಯಶಕ್ತಿದು ಒಂದು ಆರ್ಗ್ಯಾನಿಕ್ ಮೆಟೀರಿಯಲ್ ಬೆಳೆಸಿರೋದ್ರಿಂದ ಇದು ಟೊಳ್ಳು ಬರ್ತಾ ಇಲ್ಲ ಹಂಗಾಗಿ ಟ್ರಾನ್ಸ್ಪೋರ್ಟೇಷನ್ ಚೆನ್ನಾಗಿ ಇದು ನಿಲ್ಲೋದ್ರಿಂದ ಮಾರ್ಕೆಟಲ್ಲಿ ವ್ಯಾಲ್ಯೂ ರೇಟೂ ಚೆನ್ನಾಗಿ ಆತ್ರಿಯಾ ಗ್ಲೋಬ್ ಸೊಲ್ಯೂಷನ್ ರಿಜಿಸ್ಟರ್ ಆಗಿ ನಮ್ಮದು ಅವ್ರು ಕೊಟ್ಟಿರೋದಿದ್ದು ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಜೊತೆ ಅಗ್ರಿಕಲ್ಚರು ವಾಟರು ಡಿಜಿಟಲ್ ಹೆಲ್ತು ಇವನ್ನೆಲ್ಲ ನೋಡಿ ಇಂಡೋ ಇಸ್ರೇಲ್ ನಿಮ್ಗೆ ಗೊತ್ತಲ್ಲ ಇಸ್ರೇಲ್ ಇದು ಇದು ಇಸ್ರೇಲ್ ಟೆಕ್ನಾಲಜಿನ ಇದೆ ತಿರ್ಗಾ ಇದು ಗೌರ್ಮೆಂಟ್ ಆಫ್ ಕರ್ನಾಟಕ ಎಲ್ಲ ಇನ್ಫಾರ್ಮೇಶನ್ ಟೆಕ್ನಾಲಜಿ ನೋಡಿ ಪ್ರತಿಯೊಂದು ಅರ್ಕನೆಟ್ ಏನಕ್ಕಿದು ಅಡಿಕೆ ಅಡಿಕೆ ಚರ್ಮ ಗಟ್ಟಿ ಸಿಗ್ತದೆ ದಾಳಂಬ್ರಿ ದಾಳಂಬ್ರಿ ಸತ್ತೋಗಿತ್ತು ಒಂದು ಬರೋದು ಹೆಂಗ ಗೊತ್ತದು ಸತ್ತೋಗಿರೋ ಗಿಡನ ಬದುಕಿಸಿದೀವಿ ತಿರ್ಗಾ ಇದು ಮ್ಯಾಕ್ಸಿಮಮ್ ನಿಮ್ಗೆ 200-500 ಗ್ರಾಮ್ ಬರೋದ 650 ಗ್ರಾಮ್ ಬರ್ತಾ ಇದೆ ಬಾಳೆಹಣ್ಣು ತೆಂಗು ಭತ್ತ ಇದೆಲ್ಲ ಎಲ್ಲ ಬೆಳೆಗೂ ಆಗುತ್ತೆ ಇದು ಪ್ರತಿ ಒಂದು ಬೆಳೆಗೂ ನಾವು ಮಾಡಿರೋ ಇದ್ರ ಪ್ರಕಾರ ಇನ್ನೊಂದು ಇದರಲ್ಲಿದೆ ಇದು ನೀವು ಇದು ನೋಡಿದೆ ಅಂದರೆ ಇದು ಎಲ್ಲ ಬೆಳೆಗೂ ಬರುತ್ತೆ ಕ್ಯಾಪ್ಸಿಕಮ್ ಬರುತ್ತೆ ಮತ್ತೆ ಕೋಸು ಎಲ್ಲದಕ್ಕೂ ಬೆಂಡೆಕಾಯಿ ನೆಕ್ಸ್ಟ್ ಇಯರ್ ಕ್ಯಾಪ್ಸಿಕಮ್ ಮಾಡ್ಸಿರಿ ಸರ್ ಒಂದುವರೆ ಎಕರೆ ಎಡತೆ ಮಾಡ್ಸಿ ಕೊಡ್ತೀವಿ